ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದ ಆಚರಣೆಯಲ್ಲಿರುವ ಸಾರ್ವಜನಿಕ ಗಣೇಶೋತ್ಸವದ ಪರ್ಕಳದ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಮೈಸೂರು ಅರಮನೆಯ ರಾಜದರ್ಬಾರಿನ ವಿನ್ಯಾಸವನ್ನ ಹೋಲುವ ದರ್ಬಾರ್ ಮಂಟಪ. ದರ್ಬಾರ್ ನಡೆಸುತ್ತಿರುವ ಮಹಾರಾಜನಂತೆ ಮೆರೆಯುತ್ತಿರುವಂತಹ ವಿಘ್ನ ನಿವಾರಕನಾದ ವಿಘ್ನೇಶ್ವರ. ಈ ದೃಶ್ಯ ನಿಮಗೆ ಕಂಡುಬರುವುದು ಪರ್ಕಳ ಸಾರ್ವಜನಿಕ ಗಣೇಶೋತ್ಸವದ ಆಚರಣೆಯಲ್ಲಿ. ಹೌದು, ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದ ಆಚರಣೆಯಲ್ಲಿರುವ ಸಾರ್ವಜನಿಕ ಗಣೇಶೋತ್ಸವ ಪರ್ಕಳದ ಭವ್ಯ ಮಂಟಪವನ್ನ ನೋಡುವುದೇ ಚೆಂದ. 1968 ಪ್ರಾರಂಭವಾದಂತಹ ಈ ಗಣೇಶೋತ್ಸವಕ್ಕೆ 50 ಸಂಭ್ರಮ. ಆಗಸ್ಟ್ 25 ಸೆಪ್ಟೆಂಬರ್ 2 9 ದಿನಗಳ ಕಾಲ ವಿಘ್ನೇಶ್ವರನನ್ನ ಇಲ್ಲಿ ಆರಾಧಿಸಲಾಗುತ್ತೆ. ಪ್ರತಿನಿತ್ಯ ಧಾರ್ಮಿಕ ವಿಧಿಗಳು, ಸಂಜೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಹಾಗೂ ವೈಭವದ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ. 1968 ಇಸವಿಯಲ್ಲಿ ಪ್ರಾರಂಭಗೊಂಡಂಥ ಪರ್ಕಳ ಸಾರ್ವಜನಿಕ ಗಣೇಶೋತ್ಸವವು ಇವತ್ತಿಗೆ 50ನೇ ವರ್ಷದ ಸುವರ್ಣ ಸಂಭ್ರಮವನ್ನು ಈ ಸಂದರ್ಭದಲ್ಲಿ ಆಚರಿಸ್ತಿದೆ. ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಸಭಾಧ್ಯಕ್ಷರಾಗಿ ಬಾಲಗಂಗಾಧರ್ ತಿಲಕ್ ಅವರ ಮೊಮ್ಮಗ ಶ್ರೀಯುತ ಡಾಕ್ಟರ್ ದೀಪಕ್ ಜೆ ತಿಲಕ್ ಅವರು ಆಗಮಿಸಿದ್ದಾರೆ. ಈ ಒಂದು ಐತಿಹಾಸಿಕ ಕಾರ್ಯಕ್ರಮವು ಒಂದು ಅರ್ಥಪೂರ್ಣವಾಗಿ ನಿನ್ನೆ ನಡೆದಿದೆ. ರಾಜ್ಯಾದ್ಯಂತ ಈ ವಿಚಾರವು ಎಲ್ಲರಿಗೆ ಒಂದು ಖುಷಿ ಕೊಡುವಂಥ ವಿಶೇಷ ಅರ್ಥಪೂರ್ಣ ಕಾರ್ಯಕ್ರಮವಾಗಿ ಮೂಡಿಬಂದಿದೆ. ಸಾರ್ವಜನಿಕ ಗಣೇಶೋತ್ಸವದ ಸುವರ್ಣ ಮಹೋತ್ಸವದ ಅಂಗವಾಗಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅದರಲ್ಲಿ ಪ್ರಮುಖವಾದುದು ಪ್ರಧಾನಮಂತ್ರಿ ಭೀಮಾ ಸುರಕ್ಷಾ ಯೋಜನಾ. ರಾಜದರ್ಬಾರಿನ ವಿಘ್ನೇಶ್ವರನಿಗೆ ಸಮಿತಿಯ ವತಿಯಿಂದ ಸ್ವರ್ಣ ಕಿರೀಟವನ್ನ ಈ ಸಂದರ್ಭದಲ್ಲಿ ಸಮರ್ಪಿಸಲಾಯಿತು. ಸುಮಾರು 500 ಸ್ವಯಂ ಸೇವಕರು ಈ ಒಂದು ಸಾರ್ವಜನಿಕ ಗಣೇಶೋತ್ಸವದ ಸುವರ್ಣ ಮಹೋತ್ಸವ ಯಶಸ್ವಿಯಾಗುವಲ್ಲಿ ದುಡಿಯುತ್ತಿದ್ದಾರೆ. ಸೆಪ್ಟೆಂಬರ್ 2 ಭವ್ಯ ಶೋಭಾಯಾತ್ರೆಯೊಂದಿಗೆ ವಿಘ್ನೇಶ್ವರ ಪ್ರತಿಮೆಯನ್ನ ಜಲಸ್ತಂಭನ ಮಾಡಲಾಗುವುದು. ಕೊಡಕಳ ಗಣೇಶೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಮಾತಾಡ್ತಾ ಇದ್ದೇನೆ. ಇದು ನಮ್ಮ 50ನೇ ವರ್ಷದ ಸುವರ್ಣ ಮಹೋತ್ಸವ ಇನ್ನು ನಾಳೆ 9ನೇ ತಾರೀಕಿನವರೆಗೆ ಯಶಸ್ವಿಯಾಗಿ ನಡೆಯಲಿಕ್ಕಿದೆ. ಇಲ್ಲಿಂದ ಮೊನ್ನೆಯಿಂದ ಇಲ್ಲಿವರೆಗೆ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಕಲಾ ಕಾರ್ಯಕ್ರಮ, ಭಜನೆಗಳು, ಅನ್ನದರ್ಪಣೆ ಹಾಗೂ ದೇವತಾ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಹಾಗೂ ಜನಗಳ ಹಾಗೂ ಭಕ್ತಾದಿಗಳ ನಮ್ಮ ಸಹಕಾರ ತುಂಬ ಇದೆ. ನಮ್ಮ ಅಧ್ಯಕ್ಷರಾಗಿ ಗೌರವಾಧ್ಯಕ್ಷರಾಗಿ ನಮ್ಮ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಹಾಗೂ ಅಧ್ಯಕ್ಷರಾಗಿ ದಿಲೀಪ್ ರಾಜೇಗಡೆಯವರು ಹಾಗೂ ಮತ್ತು ಗೌರವಾಧ್ಯಕ್ಷ ದಿಲೀಪ್ ಹಾಗೇಡೆಯವರು ಮತ್ತು ಮಹೇಶ್ ಠಾಕೂರ್ ಅವರು ಅಧ್ಯಕ್ಷರಾಗಿ ಹಾಗೂ ದಿನಕರ ಜೆಟ್ರು ಕಾರ್ಯದರ್ಶಿಯಾಗಿ ಎಲ್ಲರೂ ಕಾರ್ಯಕ್ರಮ ಒತ್ತು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ 9 ಕಾಲ ಪರ್ಕಳದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಸುವರ್ಣ ಸಂಭ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಹಾಗೂ ಸುವರ್ಣ ಮಹೋತ್ಸವ ಸಮಿತಿ ಹಗಲಿರುಳು ಶ್ರಮಿಸ್ತಾ ಇದೆ. ದಿವಾಕರ್ ಹಿರಿಡ್ಕಾ, ಸ್ಪಂದನ ನ್ಯೂಸ್, ಉಡುಪಿ.